ಬಂಡೀಪುರ ಸಂರಕ್ಷಿತಾರಣ್ಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ರ ಸಂಬಂಧ ಶಾಸಕ ಚಿಕ್ಕಮಾದು ಹೊರತುಪಡಿಸಿ ಉಳಿದ ಹದಿನಾಲ್ಕು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶಾಸಕ ಚಿಕ್ಕಮಾಧು ಮತ್ತು ಅವರ ಬೆಂಬಲಿಗರು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟಿಯಲ್ಲಿ ಬಂಡೀಪುರ ಸಂರಕ್ಷಿತ ಅರಣ್ಯದ ಹೆಡಿಯಾಲ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ರು ಮಹದೇಶ್ವರ ಜಾತ್ರೆ ಹಿನ್ನೆಲೆಯಲ್ಲಿ ಸಂರಕ್ಷಿತ ಅರಣ್ಯಕ್ಕೆ ತೆರಳಿದ್ರು ಖಾಸಗಿ ವಾಹನಗಳ ಸಂರಕ್ಷಿತ ಅರಣ್ಯ ಅನುಮತಿ ಇಲ್ಲದಿದ್ರೂ ಕೂಡ ತಡೆಗೋಡೆ ಒಡೆದು ಹಾಕಿ ಒಳನುಗ್ಗಿದ ಆರೋಪ ಶಾಸಕ ಮತ್ತವರ ಬೆಂಬಲಿಗರ ವಿರುದ್ಧ ಕೇಳಿ ಬಂದಿತ್ತು ದೇವಸ್ಥಾನ ಟ್ರಸ್ಟಿಗಳ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಆದರೆ ದೂರು ನೀಡಿರುವ ಅರಣ್ಯ ಇಲಾಖೆ ದೂರಿನಿಂದ ಶಾಸಕ ಚಿಕ್ಕಮಾದು ಅವರನ್ನ ಕೈಬಿಟ್ಟಿರುವುದು ಅಚ್ಚರಿಯನ್ನ ಮೂಡಿಸಿದೆ ತಪ್ಪಿನಲ್ಲಿ ಚಿಕ್ಕಮಾಧು ಅವರು ಇದ್ದಾರೆ ಅನ್ನೋದಾದ್ರೆ ಇವರನ್ನ ಕೈ ಬಿಡುವಂತಹ ಅನಿವಾರ್ಯತೆ ಏನಿತ್ತು ಅನ್ನುವಂತಹ ಸದ್ಯದ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಅರಣ್ಯ ಇಲಾಖೆಯೇ ಉತ್ತರವನ್ನ ಕೊಡಬೇಕಾಗಿದೆ ಹದಿನಾಲ್ಕು ಮಂದಿಯ ವಿರುದ್ಧ ಎಫ್ಐಆರ್ ಏನು ದಾಖಲಾಗಿದೆ ಆದ್ರೆ ಶಾಸಕ ಚಿಕ್ಕಮಾಧು ಅವರನ್ನ ಹೊರತುಪಡಿಸಿ ಅವರ ಬೆಂಬಲಿ ಬೆಂಬಲಿಗರು ಮತ್ತು ಆ ಒಂದು ಟ್ರಸ್ಟಿ ಏನಿದ್ದಾರೆ ಆ ದೇವಸ್ಥಾನದ ಟ್ರಸ್ಟಿ ಅವರ ಮೇಲೂ ಕೂಡ ದೂರು ದಾಖಲಾಗಿದೆ ಒಟ್ಟಾರೆಯಾಗಿ ಮಹದೇಶ್ವರ ಜಾತ್ರೆ ಹಿನ್ನೆಲೆಯಲ್ಲಿ ಸಂರಕ್ಷಿತ ಅರಣ್ಯಕ್ಕೆ ಅತಿ ಪ್ರವೇಶ ಮಾಡಿದ್ದು ಅಲ್ಲದೆ ತಡೆಗೋಡೆಯನ್ನ ಹೊಡೆದು ಹೋಗಿ ಹೊಡೆದು ಒಳಗೆ ಹೋಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರನ್ನ ಕೈಬಿಟ್ಟು ಉಳಿದವರ ಮೇಲೆ ಮಾತ್ರ ಎಫ್ಐಆರ್ ಬುಕ್ ಆಗಿದೆ ಇದಕ್ಕೆ ಅರಣ್ಯ ಇಲಾಖೆಯ ಉತ್ತರವನ್ನ ಕೊಡಬೇಕಾಗಿದೆ ಮೂರು ದಿನಗಳ ಹಿಂದೆ ನಡೆದಂತಹ ಈ ಸರ್ವೇನಲ್ಲಿ ಸುಮಾರು ಮೂವತ್ತು ಜಿಲ್ಲೆಗಳಲ್ಲಿ ಸಾವಿರದ ಒಂದಂಗೆ ಉಳಿದ ಜಿಲ್ಲೆಗಳಲ್ಲಿ ಐನೂರು ಸಾವಿರದ ಐನೂರು ಇನ್ನೂರ ಐವತ್ತು ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಈ ಐವತ್ತರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು ಶ್ರೀ ಸಾಮಾನ್ಯರು ವಿದ್ಯಾರ್ಥಿ ಯುವಜನರು ಗೃಹಿಣಿಯರು ಹಿರಿಯ ನಾಗರಿಕರು ಪಿಂಚಣಿದಾರರು ಕಾರ್ಮಿಕರು ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನು ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ